ಮತ್ತೆ ಮಣ್ಣಿನ ಗಡಿ ದೀಪ ದಾರಿ ಹೂ ಹೊರಡುವುದು ಸೂರ್ಯ
ಕಟ್ಟಿ ಹುಕ್ಕ ಚಿನ್ನದ ನೌಕವ ತೆರೆಯೋಣ ಮುಂತಾದ ಕಾವ್ಯ ಸಂಕಲನಗಳನ್ನ ಪಡೆದಿದ್ದಾರೆ. ಇನ್ನು ಹೆಚ್ಚಾಗಿ ಪಡೆದಿದ್ದಾರೆ, ಅವುಗಳಲ್ಲಿ ಕೆಲವೊಂದು ನಾನು ಬೋರ್ಡ್ ಮೇಲೆ ಪಡೆದಿದ್ದೀನಿ ಮಕ್ಕಳೇ. ಸರಿನಾ ಮಕ್ಕಳೇ, ಇವರ ಜೀವಧ್ವನಿ ಕೃತಿಗೆ ಮಠ ಎತ್ತಿದೆಯಾ? ಇವರು ಬರೆದಿರುವಂತಹ ಜೀವನದಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಮಕ್ಕಳೇ ಅರ್ಥ ಆಗ್ತಿದೆಯಾ? ಇವರು ಬರೆದಿರುವಂತಹ ಪ್ರಮುಖವಾದ ಕೃತಿ ಯಾವ್ದಪ್ಪ ಅಂದ್ರೆ, ಇವರು ಬರೆದಿರುವಂತಹ ಕೃತಿ ಜೀವನದಿಗೆ ಜೀವಧ್ವನಿ ಜೀವಧ್ವನಿ ಕೃತಿಗೆ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಮಕ್ಕಳೇ ಅರ್ಥ ಆಗ್ತಿದೆ? ಮಕ್ಕಳೇ ಕೃತಿ ಯಾವ ಕೃತಿಗೆ? ಜೀವಧ್ವನಿ ಎನ್ನುವ ಕೃತಿಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ, ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ, ಮತ್ತೆ ಪ್ರಮುಖ ಪ್ರಶಸ್ತಿ ಬಂದಿದೆ, ಮತ್ತು ನಾಡೋಜ ಪ್ರಶಸ್ತಿ, ಕರ್ನಾಟಕ ಕವಿರತ್ನ ಪ್ರಶಸ್ತಿ ಮುಂತಾದ ಪುರಸ್ಕಾರಗಳು ಕೂಡ ನಮ್ಮ ಚನ್ನವೀರ ಇವರಿಗೆ ಬಂದಿದೆ. ಮಕ್ಕಳೇ ಮಕ್ಕಳೇ ಅರ್ಥ ಆಯ್ತಾ ನೋಡಿ, ಇನ್ನೊಂದ್ಸಲ ಇದನ್ನು ರಿಪೀಟ್ ಮಾಡ್ತೀನಿ. ಮಕ್ಕಳೇ ನಮ್ಮ ನನ್ನ ದೇಶದ ಜನ ಪದ್ಮ ಬರೆದಂತ ಕವಿಯ ಹೆಸರು ಚೆನ್ನ ನನ್ನ ದೇಶ ನನ್ನ ಜನ ಪದ್ಮ ಬರೆದಂತ ಕವಿಯ ಹೆಸರು ಚನ್ನವೀರ ಕಣವಿ. ಅರ್ಥ ಆಗ್ತಿದೆ? ಮತ್ತೆ ಇವರು ಗದಗ ಜಿಲ್ಲೆಯ ಒಂಬಳ ಗ್ರಾಮದಲ್ಲಿ ಹುಟ್ಟಿದ್ರು. ಯಾವಾಗ? 1928 ಹುಟ್ಟಿದ್ರು. ಇವರು ಕೆಲವು ಕಾವ್ಯ ಸಂಕಲನಗಳನ್ನ ಬರೆದಿದ್ದಾರೆ. ಮಕ್ಕಳೇ ನಗರದಲ್ಲಿ ನೆರಳು, ಕಾವ್ಯಾಗ್ನಿ, ಭಾವಜೀವಿ, ಆಕಾಶ ವೃತ್ತಿ, ಮಧುಚಂದ್ರ, ಮಣ್ಣಿನ ಮೆರವಣಿಗೆ, ದೀಪದಾರಿ, ಹೂ ಹೊರಳುವವು, ಸೂರ್ಯನಡಿಗೆ, ಅಕ್ಕಿ ಪುಕ್ಕ, ಚಿನ್ನರ ಲೋಕವ ತೆರೆಯೋಣ ಮುಂತಾದ ಕಾವ್ಯ ಸಂಕಲನವನ್ನು ಏನ್ ಮಾಡಿದ್ದಾರೆ ಅಂದ್ರೆ ಮಕ್ಕಳೇ ಬರೆದಿದ್ದಾರೆ. ಮಕ್ಕಳೇ ಮಕ್ಕಳಿಗೆ ಜೀವಧ್ವನಿ ಎನ್ನುವ ಕೃತಿ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಮಕ್ಕಳೇ ಮತ್ತಿನ್ನೂ ಹಲವಾರು ಪ್ರಶಸ್ತಿಗಳು ಇವರ ಮುಂದೆ ಇವರಿಗೆ ಬಂದಿದೆ. ಮಕ್ಕಳೇ ಅದು ಯಾವ್ದ್ಯಾವ್ದು ಅಂದ್ರೆ ರಾಜ್ಯೋತ್ಸವ ಪ್ರಶಸ್ತಿ, ಪ್ರಮುಖ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಕರ್ನಾಟಕ ಕವಿರತ್ನ ಪ್ರಶಸ್ತಿ ಇತ್ಯಾದಿ ಗೌರವ ಪುರಸ್ಕಾರಗಳು ಇವರಿಗೆ ಬಂದಿದೆ. ಮಕ್ಕಳೇ ಮಕ್ಕಳೇ ಇವಾಗ ಕವಿಪರಿಚಯ ಆಗ್ತಾ ಇತ್ತು ಅಂತ ನಾನು ತಿಳ್ಕೊಂತೀನಿ. ಈಗ ನಾನು ಪದ್ಯಕ್ಕೆ ಬರ್ತೀನಿ. ಮಕ್ಕಳೇ ನೋಡಿ ಮಕ್ಕಳ ಕವಿ ಹೇಳಿದ್ರೆ ಮುಂದೆ ಏನಂತ, ನನ್ನ ದೇಶ ನನ್ನ ಜನ. ನೋಡಿ ಮಕ್ಕಳೇ ನನ್ನ ದೇಶ ನನ್ನ ಜನ, ನನ್ನ ಮಾನ ನನ್ನ ಮಾನ ಪ್ರಾಣಗನ, ಕೀರುಸಿವೆನೆ ಅಗಲಗುಣ, ಕೀರಿಸುವೆನು ಅದರ ಋಣ, ಅದರ ಋಣ ಈ ಒಂದೇ ಜನ್ಮದಿ. ಮಕ್ಕಳೇ ಕೇಳ್ಕೊಂಡಿದ್ದೀರಲ್ಲ, ಈ ಒಂದೇ ಜನ್ಮದಿ ಮಕ್ಕಳೇ ಎರಡನೇ ಸಂಖ್ಯೆ ಕರಣ ಕೆಂಪು ನೆಲದ ಹಸಿರು ಕಡೆ ಕಪ್ಪು ಬಣ್ಣ ಮೊಗದ ಕಡೆ ಕಪ್ಪು ಬಣ್ಣ ಮೊಗದ ಕಡೆ ಸೂರ್ಯಚಂದ್ರ ಚುಕ್ಕಿ ಕಡೆ ಸೂರ್ಯಚಂದ್ರ ಚುಕ್ಕಿ ಕಡೆ ನಮ್ಮ ಹಿರಿಯ ಒಕ್ಕಲು
ಪದ್ಯವನ್ನು ನಾನು ಇದನ್ನು ನಾನು ಬರೆದಿರೋದನ್ನ ಮನೆಯಲ್ಲಿ ಕೂತು ದಯವಿಟ್ಟು ಬರೆದು ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಥ್ಯಾಂಕ್ ಯು ಚಿಲ್ಡ್ರನ್.